ರಾತ್ರಿ ಬಿಸಿಲು, ಯಾವಾಗ್ಲೂ ಶೂಟಿಂಗು ಡಬ್ಬಿಂಗ್ ಅಂತ ಬಿಸಿ ಇರ್ತೀರಾ, ಅದ್ರ ಮಧ್ಯೆ ಇವತ್ತು ಮತದಾನ ಮಾಡಿದ್ರ? ಮತದಾನ ಮಾಡ್ಲೇಬೇಕಲ್ವಾ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಬಂದೆ. ಸ್ವಲ್ಪ ಜನ ಕಡಿಮೆ ಇರ್ತಾರೆ, ಬಿಸಿಲು ಜಾಸ್ತಿ ಆದ್ರೆ ಅಂತ. ಬಿಸಿಲು ಮಳೆನು ನಮ್ಮ ಕರ್ತವ್ಯ ನಿರ್ವಹಿಸ್ಬೇಕಲ್ಲ. ಬೆಳಗ್ಗೆಯಿಂದ ನೋಡ್ತಿದ್ರೆ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಜನ ಬಂದು ಮತಯಾಚನೆ ಮಾಡ್ತಾ ಇದ್ದಾರೆ, ಮತ ಚಲಾವಣೆ ಮಾಡ್ತಿದ್ದಾರೆ. ಸೊ ಯೂತ್ಸ್ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಏನ್ ಹೇಳಕ್ ಬಯಸ್ತೀರ? ಏನ್ ಹೇಳೋದು, ಪ್ರತಿ ಚುನಾವಣೆಯಲ್ಲೂ ಹೇಳ್ತೀವಿ, ನಿಮ್ಮ ಹಕ್ಕನ್ನ ಚಲಾಯಿಸಿ, ಮತ ನೀಡಿ, ನಿಮ್ಮ ಕರ್ತವ್ಯ ಇದು, ಫಂಡಮೆಂಟಲ್ ರೈಟ್ ಅಂತೆಲ್ಲ ಹೇಳ್ತೀವಿ. ಪ್ರತಿ ಸರಿ ಇದನ್ನೇ ಹೇಳ್ತೀವಲ್ವಾ, ಜವಾಬ್ದಾರಿ ಇದ್ದವರು, ಕಾಳಜಿ ಇದ್ದವರು ದೇಶದ ಬಗ್ಗೆ ವೋಟ್ ಹಾಕ್ತಾರೆ. ಇಲ್ಲ ಅಂತಂದ್ರೆ ಎಲ್ಲೋ ಟೀ ಶಾಪಲ್ಲೋ ಕಾಫಿ ಶಾಪಲ್ಲೋ ಕೂತ್ಕೊಂಡು ಇಡೀ ಪ್ರಪಂಚದ ಬಗ್ಗೆ, ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ವೋಟ್ ಹಾಕಲ್ಲ. ಏನ್ ಮಾಡೋದು ಅಲ್ವಾ, ಅವ್ರವ್ರು ತಿಳ್ಕೋಬೇಕು ಅದನ್ನ. ಯಾಕಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದು, ಬದಲಾವಣೆ ಆಗುವಂತ ಒಂದು ಚುನಾವಣೆ. ಸ್ವಲ್ಪ ಜವಾಬ್ದಾರಿಯಿಂದ ಯಾರು ಬೇಕು ಯಾರು ಬೇಡ ಅನ್ನೋದನ್ನ ಅವ್ರವ್ರಿಗೆ ಇಷ್ಟ ಬಂದ್ರೆ ಅಟ್ಲೀಸ್ಟ್ ಅದನ್ನಾರು ಬಂದು ಹಾಕ್ಬೋದು. ಹಾಕದೇ ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದನ್ನು ಹೊಸದಲ್ವಲ್ಲ. ಎಷ್ಟು ವರ್ಷಗಳಿಂದ ಇದನ್ನೇ ಹೇಳ್ತಾನೆ ಇದ್ದೀವಿ, ಹಾಕೋರು ಹಾಕ್ತಾರೆ, ಹಾಕ್ತಿದ್ದವ್ರು ಹಾಕಲ್ಲ ಅಷ್ಟೇ. ಅದು ರಜಾ ಅನ್ಕೋತಾರೋ ಅಥವಾ ಊಟ ಹಾಕಕ್ಕೆ ಒಂದು ಜವಾಬ್ದಾರಿ ಅನ್ಕೋತಾರೋ ಗೊತ್ತಿಲ್ಲ. ರಜಾ ಅನ್ಕೊಂಡು ಬೇರೆ ಕಡೆ ಊರಿಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ, ಜವಾಬ್ದಾರಿ ಇದಕ್ಕೆ ಓಟ್ ಹಾಕ್ಬೇಕು ಅಂದ್ರೆ ಹಾಕ್ಬೇಕಷ್ಟೇ. ಮಾಡ್ಬೇಕಾ ಮೇಡಮ್, ಅವರು ಓಟ್ ಮಾಡಿದ್ರ ಸರ್? ಇಬ್ರು ಒಟ್ಟಿಗೆ ಮಾಡ್ತಿದ್ರು? ಇಲ್ಲ, ಅವಳು ಮೈಸೂರಿನಲ್ಲಿದೆ, ಅವಳು ಓಟಿಗೆ. ಓಕೆ, ಅವಳು ಮೈಸೂರು ಹೋದ್ಲು. ಹೌದಾ? ಬೆಳಗ್ಗೆ ಹೊರಟೋದ್ಲು ಮೈಸೂರು. ಯಾವಾಗಿಂದ ಸರ್ ಮೈಸೂರಿಗೆ? ಮೈಸೂರಿಂದ ಆಯ್ತು, 2-3 ವರ್ಷ ಆಯ್ತು ಮೈಸೂರಿಂದ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.